Hi, welcome to YOYO Kannada. Garuda Express, an international courier service. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರುಕ್ಷೇತ್ರ ಚಿತ್ರದಿಂದ ತಪ್ಪಿಕೊಂಡಿರುವುದಾಗಿ ಸುದ್ದಿ ಹರಿದಾಡ್ತಾ ಇದ್ವು. ಸಿನಿಮಾ ಸೆಟ್ ಇರುವ ಮುನ್ನವೇ ಗಲ್ಲಿಯಲ್ಲಿ ಗಾಸಿಪ್ಗಳು ಹರಿದಾಡಿದ್ವು. ಕುರುಕ್ಷೇತ್ರ ಚಿತ್ರತಂಡದ ಮೇಲೆ ಮುನಿಸಿಕೊಂಡಿರುವ ದರ್ಶನ್ ಸಿನಿಮಾದಿಂದ ಹೊರಬಂದಿದ್ದಾರೆ ಎಂಬ ರೂಮರ್ ಕಳೆದ 2-3 ದಿನಗಳಿಂದ ಗಾಂಧಿನಗರದ ಸಂದುಗೊಂದಿನಲ್ಲಿ ಕೇಳಿಬರ್ತಾ ಇದ್ವು. ಇನ್ನು ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬ ಅನುಮಾನಕ್ಕೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಉತ್ತರ ನೀಡಿದ್ದಾರೆ. ಕುರುಕ್ಷೇತ್ರ ಚಿತ್ರವನ್ನ ದರ್ಶನ್ ಕೈಬಿಟ್ಟಿಲ್ಲ, ಅಂತಹ ಅವಕಾಶವನ್ನ ದರ್ಶನ್ ಬಿಡೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬದಲಿಗೆ ದುರ್ಯೋಧನ ಪಾತ್ರಕ್ಕಾಗಿ ದರ್ಶನ್ ತೂಕ ಹೆಚ್ಚಿಸಿಕೊಳ್ತಾ ಇದ್ದಾರಂತೆ. ಒಬ್ಬ ನಟನ ಜೀವನದಲ್ಲಿ ಸಿಗುವ ಅಪರೂಪದ ಅವಕಾಶ ಇದು ಎಂತಾರೆ ತೂಗುದೀಪ ದಿನಕರ್ ಅವರು. ಇದಕ್ಕೂ ಮುಂಚೆ ಹೇಳಿದಂತೆ ಮುನಿರತ್ನ ಅವರ ಹುಟ್ಟುಹಬ್ಬದಂದು ಕುರುಕ್ಷೇತ್ರ ಸಿನಿಮಾದ ಮುಹೂರ್ತ ನೆರವೇರಲಿದೆ. ಹೈದರಾಬಾದ್ನಲ್ಲಿರುವ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕುರುಕ್ಷೇತ್ರ ಚಿತ್ರದ ಶೂಟಿಂಗ್ ನಡೆಯಲಿದೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ಶ್ರೀಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ದ್ರೋಣಾಚಾರ್ಯರಾಗಿ ಶ್ರೀನಿವಾಸ್ ಮೂರ್ತಿ ಹಾಗೂ ಧೃತರಾಷ್ಟ್ರನಾಗಿ ಶ್ರೀನಾಥ್ ಅಭಿನಯಿಸಲಿದ್ದಾರೆ. ಇನ್ನುಳಿದ ಪಾತ್ರಗಳಿಗಾಗಿ ಇನ್ನೂ ಹುಡುಕಾಟ ನಡೀತಾನೆ ಇದೆ. ಆದರೆ ದುರ್ಯೋಧನನ ಪಾತ್ರಕ್ಕೆ ದರ್ಶನ್ ಅವರು ಮಾತ್ರ ಪಕ್ಕ. ಇನ್ನು ಕರ್ಣನ ಪಾತ್ರಕ್ಕಾಗಿ ದರ್ಶನ್ ಅವರೇ ದ್ವಿಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿಗಳು ಕೂಡ ಕೇಳಿಬಂದಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.